श्रीगुरुभ्यो नमः। हरिः ओम्। सर्वविघ्नः प्रशमनम् सर्वसिद्धिकरम् परम् सर्वजीव प्रणेतारम् वन्दे विजयतम् हरिम् करोतु मम कल्याणम्। हरिर्हयमुकाभिदः गुरुश्च मध्वनामा मे वरदोऽस्तु निरन्तरम्। वाणी ते करवाण्यम्ब चरणोरुधि सर्वदा मद्वाक्यसरणीर्भूयात् श्रीमदाचार्यभावका समाश्रये गुरुं भक्त्या महाविश्वासपूर्वकं निक्षेपे सर्वभारांश्च गुरु श्रीपादपंकजे। अत्यंत पवित्रवागिरुवंतह महा अपरोक्ष ज्ञानिगळागिरुवंतह विजयदासरु रचने माडिकोट्रुवंतह मडि सुळादिय विश्लेषणेयन्न विवरणेयन्न प्रतिनित्य नोड्ता इद्देवि। इवत्तु अदर मुंदुवरद भाग ಹಸುವು ಕಾಲಲ್ಲಿ ಒದದರೆ ಮಡಿಯಲ್ಲ, ಹಸು ಮಕ್ಕಳ ನೂಕಿ ಬಿಟ್ಟರೆ ಮಡಿಯಲ್ಲ, ವಶವಾದ ನಾರಿ ತೊರೆದರೆ ಮಡಿಯಲ್ಲ, ವಸುದೀಸುರರ ಕಂಡು ಬೈದರೆ ಮಡಿಯಲ್ಲ, ವಿಷವನಿಕ್ಕಿ ಜನರ ಕೊಲ್ಲಲು ಮಡಿಯಲ್ಲ, ನಿಶಿಯಲ್ಲಿ ಉಂಡವನು ಎಂದಿಗೆ ಮಡಿಯಲ್ಲ, ಹುಸಿಯ ಬಗಳುವಂಗೆ ಆವದು ಮಡಿಯಲ್ಲ, ಅಸೂಯ ಬಟ್ಟ ಕೊಂಡರೆ ಅದು ಮಡಿಯಲ್ಲ, ಅಸುರ ಕರ್ಮವು ಆಚರಿಸಲು ಅದು ಮಡಿಯಲ್ಲ, ಅಶನಘಾತುಕನಾಗಿ ಇದ್ದವಗೆ ಮಡಿಯಲ್ಲ, ದಶಮಿ ದ್ವಾದಶಿ ಕನ್ಯಾದಾನ ಮಾಡೆ ಮಡಿಯಲ್ಲ, ಕುಶಲ ಮೂರುತಿ ನಮ್ಮ ವಿಜಯವಿಠಲರೇಯನ್ನ ಬೆಸನೆ ಭಗುತಿಯ ಬೇಡದಿದ್ದರೆ ಮಡಿಯಲ್ಲ. ವಿಜಯದಾಸರು ಮಡಿ ಅಂತ ಅಂದ್ರೆ ಏನು ಅಂತ ವಿಸ್ತಾರವಾಗಿ ತಿಳಿಸಿ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ವಿಶೇಷವಾಗಿ ಆಕಳಲ್ಲಿ ಭಗವಂತನ ಸನ್ನಿಧಾನ, ಎಲ್ಲ ದೇವತೆಗಳ ವಾಸ, 3 ಕೋಟಿ ದೇವತೆಗಳ ಸನ್ನಿಧಾನ ಇರುವಂತಹ ಆಕಳನ್ನ ಒದ್ದರೆ ಕಾಲಿನಿಂದ ಅದು ಒದ್ದು ಸ್ನಾನ ಮಾಡಿದರೆ ಅದು ಮಡಿ ಅನ್ಸೋದಿಲ್ಲ. ಇನ್ನು ಎರಡನೆಯದಾಗಿ ಚಿಕ್ಕ ಮಕ್ಕಳಲ್ಲಿ, ಅದರಲ್ಲೂ 5 ವರ್ಷದ ಒಳಗಿನ ಮಕ್ಕಳಲ್ಲಿ ವಿಶೇಷವಾಗಿ ಭಗವಂತನ ಎಲ್ಲ ದೇವತೆಗಳ ಸನ್ನಿಧಾನ. ಯಾಕೆ ಅಂದ್ರೆ ಆ ಮಗುವಿಗೆ ನೀವು ಬೆಳ್ಳಿದ್ ಹಾಕಿದ್ರು ಸರಿ, ಬಂಗಾರದ್ದು ಹಾಕಿದ್ರು ಸರಿ, ಪ್ಲಾಸ್ಟಿಕ್ ಇಂದ ಹಾಕಿದ್ರು ಸರಿ, ಅದಕ್ಕೇನು ಗೊತ್ತಾಗೋದೇ ಇಲ್ಲ. ಅಷ್ಟು ಮುಗ್ಧವಾದ ಮನಸ್ಸು ಭಗವಂತನ ವಿಶೇಷ ಸನ್ನಿಧಾನ. ಅಂತಹ ಮಗುವನ್ನ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಅದನ್ನ ನೂಕಿ ನೀವು ಬೇಕಾದಷ್ಟು ಸ್ನಾನ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಯಾಕೆ, ಭಗವಂತ ವೇಣುಗೋಪಾಲನಾಗಿ ಆ ಮಕ್ಕಳಲ್ಲಿ ವಿಶೇಷ ಸನ್ನಿಧಾನಾಗಿರ್ತಾನೆ. ಅಂತಹ ಮಗುವನ್ನ ದೂರ ತಳ್ಳಿ ನೀವು ಹತ್ಸರೆ ಮುಳುಗಿದ್ರು ಏನು ಪ್ರಯೋಜನ ಇಲ್ಲ, ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಪತಿವ್ರತೆಯಾಗಿರುವಂತಹ ಹೆಂಡತಿಯನ್ನ ಬಿಟ್ಟು ಬೇರೆ ಕಡೆ ಹೋದ್ರೆ, ಬೇರೆ ಸ್ತ್ರೀಯನ್ನ ನೋಡಿದ್ರೆ, ನೋಡಿ ಬೇಕಾದಷ್ಟು ಸ್ನಾನ ಮಾಡಿದರೆ ಅದು ಮಡಿಯಲ್ಲ, ವಶವಾದ ನಾರಿ ತೊರೆದರೆ ಮಡಿಯಲ್ಲ. ಇನ್ನು ಮುಂದೆ ಹೇಳ್ತಾರೆ, ವಸುದೀಸುರರ ಕಂಡು ಬೈದರೆ ಮಡಿಯಲ್ಲ. ಮಹಾಜ್ಞಾನಿಗಳಾಗಿರುವಂತಹ ಆಚರಣಶೀಲರಾಗಿರುವಂತಹ ಸದಾಚಾರಿಗಳಾಗಿರುವಂತಹ ವಿಪ್ರರನ್ನ ಬೈದು ನೀವು ಬೇಕಾದಷ್ಟು ಸ್ನಾನ ಮಾಡಿದ್ರು ಬ್ರಹ್ಮಹತ್ಯಾ ದೋಷ ಬರ್ತದೆ ಹೊರತು, ಅಂತಹ ಬ್ರಹ್ಮಹತ್ಯೆ ಬಂದಿರುವಂತಹ ವ್ಯಕ್ತಿ ಎಷ್ಟು ಸಾರಿ ಮುಳುಗಿದ್ರು ಏನೂ ಪ್ರಯೋಜನ ಇಲ್ಲ. ಇನ್ನು ವಿಷವನ್ನ ಹಾಕೋದು, ಮದ್ದು ಹಾಕೋದು, ಮಾಯಾ ಮಾಟ ಮಂತ್ರ ಅಂತ ನಾವೇನ್ ಕೇಳ್ತೀವಲ್ಲ, ಅಷ್ಟೆಲ್ಲಾ ಮಾಡಿ ಸ್ನಾನ ಮಾಡಿದ್ರೆ ಅದು ಮಡಿಗೆ ಬರೋದಿಲ್ಲ, ಮಡಿ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಇನ್ನು ಮಧ್ಯರಾತ್ರಿಯಲ್ಲಿ ಊಟ ನಿಷೇಧವನ್ನ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಅಂತಹ ಸಮಯದಲ್ಲಿ ನೀವು ಪಾರಣಿಯನ್ನ ಮಾಡಿದರೆ ಅದು ಮಡಿಗೆ ಬರೋದಿಲ್ಲ. ಇನ್ನು ಹೇಳ್ತಾರೆ, ಹುಸಿಯ ಬೊಗಳುವಂಗೆ ಆವದು ಮಡಿಯಲ್ಲ. ಅಂದ್ರೆ ಸಜ್ಜನರಿಗೆ ಹಿತಕರವಾಗಿರುವಂತಹ ಸತ್ಯವನ್ನ ನಾವು ಮಾತಾಡಬೇಕು. ಯತ್ಸತಾಂ ಹಿತಮತ್ಯಂತಂ ತತ್ಸತ್ಯಂ ಇತಿ ಚಕ್ಷತೆ. ಆಚಾರ್ಯರ ಮಾತನ್ನೇ ವಿಜಯದಾಸರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಸತ್ಯ ಮಾತಾಡಬೇಕು. ಸುಳ್ಳನ್ನ ಯಾರು ಮಾತಾಡ್ತಾರೋ ಅವನು ಎಷ್ಟು ಸಾರಿ ಮುಳುಗಿದ್ರು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲಪ್ಪ. ಇನ್ ಕೆಲವರಿದ್ದಾರೆ, ಅಸೂಯ ಪಟ್ಟಕೊಂಡರೆ ಅದು ಮಡಿಯಲ್ಲ. ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡಿದ್ರು ಇವರಿಗೆ ಸಹನೆ ಆಗ್ತಿರೋದಿಲ್ಲ, ಮನಸ್ಸಿನಲ್ಲೇ ಕುದಿತಾ ಇರ್ತಾರೆ, ಅವನ ಅಷ್ಟು ಮುಂದೋದ್ನ, ಅವನಷ್ಟು ಒಳ್ಳೆ ಕೆಲಸ ಮಾಡಿದ್ನ, ಅವನಕ್ಕಿಂತ ನಾನು ಜಾಸ್ತಿ ಮಾಡಿ ತೋರಿಸ್ತೀನಿ ಅನ್ನೋ ಭಾವನೆ ಯಾರಿಗಿದೆನೋ, ಅಂದ್ರೆ ಅಸೂಯೆ ಪಟ್ಟು ಇನ್ನೊಬ್ಬರ ಉನ್ನತಿಯನ್ನ ಉತ್ಕರ್ಷವನ್ನ ನೋಡಿ ಯಾರು ಮನಸ್ಸಿನಲ್ಲೇ ಕುದಿತಾನೋ ಅವನು ಎಷ್ಟು ಸಾರೆ ಮುಳುಗಿದ್ರು ಏನು ಪ್ರಯೋಜನ ಇಲ್ಲ.
ಅದಕ್ಕೆ ಒಳ್ಳೆ ಉದಾಹರಣೆ ಏನ್ ಕೊಟ್ಟಿದ್ದಾರೆ, ಪಾಂಡವರ ಉನ್ನತಿಯನ್ನು ನೋಡಿ ದುರ್ಯೋಧನ ಮನಸ್ಸಿನಲ್ಲೇ ಕೊರಕ್ತಿದ್ದ, ಹೊಟ್ಟೆ ಕಿಚ್ಚುಪಟ್ಟ, ಅವನ ಗತಿ ಏನಾಯ್ತು ಅಂತ ಮಹಾಭಾರತವನ್ನು ಓದಿರೋರಿಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ, ಅಸೂಯ ಪಟ್ಟಕೊಂಡರೆ ಅದು ಮಡಿಯಲ್ಲ. ಇನ್ನು ಮುಂದೆ ಹೇಳ್ತಾರೆ, ಅಸುರ ಕರ್ಮವು ಆಚರಿಸಲು ಅದು ಮಡಿಯಲ್ಲ. ನೀವು ಎಷ್ಟೇ ವೈಭವಯುತವಾಗಿ ನೀವು ಎಲ್ಲದನ್ನೂ ಮಾಡಿದ್ರು, ಯಾವುದೇ ಕಾರ್ಯಕ್ರಮ ಆಗಿರಬಹುದು, ಅಲ್ಲಿ ಹರಿಯ ಸ್ಮರಣೆ ಇಲ್ಲ, ಭಗವಂತನ ಸ್ಮರಣೆ ಇಲ್ಲ ಅಂತಂದ್ರೆ ಅದು ಆಸುರ ಕಾರ್ಯ ಅಂತ ಅನಿಸ್ಕೊಳ್ಬಿಡ್ತದೆ. ಹಾಗಾಗಿ ಆ ಕಾರ್ಯವನ್ನ ಅಷ್ಟೆಲ್ಲಾ ಮಾಡಿದ್ರೂ ಏನು ಪ್ರಯೋಜನ ಇಲ್ದಂಗ ಆಗ್ಬಿಡ್ತದೆ. ಹಾಗಾಗಿ ನೀವು ಮಾಡುವಂತಹ ಕಾರ್ಯದಲ್ಲಿ ಭಗವಂತನ ಸ್ಮರಣೆ ಅದು ಅತ್ಯಂತ ಮಹತ್ವವಾಗಿರುವಂಥದ್ದು. ಇನ್ನು ದಶಮಿ ದ್ವಾದಶಿ ಕನ್ಯಾದಾನ ಮಾಡೆ ಮಡಿಯಲ್ಲ, ಇದು ಒಂದು ಒಳ್ಳೆ ಸೂಚನೆಯನ್ನು ಕೊಟ್ಟಿದ್ದಾರೆ. ದಶಮಿ ಏಕಾದಶಿ ದ್ವಾದಶಿ ದಿನತ್ರಯಗಳು ಅಂತ ಪ್ರಖ್ಯಾತವಾಗಿರುವಂಥದ್ದು. ಈ ದಿವಸ ಭಗವಂತನಿಗಾಗಿ ನಾವು ಸೇವೆಯನ್ನ ಮಾಡಬೇಕು, ಜಪ ಪಾರಾಯಣಾದಿಗಳನ್ನ ಮಾಡಬೇಕು, ವಿವಾಹ ಕನ್ಯಾದಾನವನ್ನೆಲ್ಲ ಮಾಡಬಾರದು, ಅಷ್ಟು ಶುದ್ಧವಾಗಿರೋದಿಲ್ಲ ಅಂತ ದಾಸರ ಒಂದು ಸಂದೇಶ. ಅವತ್ತು ನೀವು ಕನ್ಯಾದಾನ ಮಾಡಿದ್ರೆ ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ. ಕುಶಲ ಮೂರುತಿ ನಮ್ಮ ವಿಜಯ ವಿಠಲ ರೇಯನ ಬೆಸನೆ ಭಕುತಿಯ ಬೇಡದಿದ್ದರೆ ಮಡಿಯಲ್ಲ. ಸರ್ವರ ಕ್ಷೇಮವನ್ನ ಹಿತವನ್ನ ಬಯಸಬೇಕು, ಅವನೇ ನಿಜವಾದ ಜ್ಞಾನಿ. ಎಲ್ಲರಲ್ಲಿ ಭಗವಂತ ಇದ್ದಾನೆ, ಪಂಡಿತ ಸಮದರ್ಶಿನಃ ಅಂತ ಕೃಷ್ಣ ಪರಮಾತ್ಮನ ಸಂದೇಶ ಗೀತೆಯಲ್ಲಿ ಅದನ್ನೇ ವಿಜಯದಾಸರು ಹೇಳ್ತಾ ಇದ್ದಾರೆ. ಎಲ್ಲರಲ್ಲಿ ಭಗವಂತ ಇದ್ದಾನೆ, ಆ ಎಲ್ಲರಲ್ಲಿರುವಂತಹ ಭಗವಂತನನ್ನ ಉಪಾಸನೆ ಮಾಡದೆ, ಭಗವಂತನಲ್ಲಿ ಭಕ್ತಿಯನ್ನ ಬೇಡದೆ ಕೇವಲ ಲೌಕಿಕಕ್ಕಾಗಿ ಭಜಿಸಿದರೆ ಅದು ಮಡಿಯಲ್ಲ. ಅಂದ್ರೆ ನೋಡ್ರಿ ಎಷ್ಟೆಲ್ಲ ನಮಗೆ ಮಡಿ ಅಂತಂದ್ರೆ ಏನು ಅಂದ್ರೆ ಇಷ್ಟೆಲ್ಲ ನಾವು ತಿಳ್ಕೋಬೇಕು. ಕೇವಲ ಸ್ನಾನ ಮಾಡಿ ಒಣಗಾಕಿರೋ ಬಟ್ಟೆಯನ್ನು ಉಟ್ಕೊಂಡ್ಬಿಟ್ರೆ ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಸಿಕ್ಕಿದವರ ಬಳಲಿಸಿದರೆ ಮಡಿಯಲ್ಲ, ವಾಕುಬದ್ಧವಿಲ್ಲದವರಿಗೆ ಮಡಿಯಲ್ಲ, ಶ್ರೀಕಾಂತನ ಸ್ಮರಣೆ ಮರೆದಾರೆ ಮಡಿಯಲ್ಲ, ಹೇಕೀತನ ಕಲಿತವಗೆ ಮಡಿಯಲ್ಲ, ಬೇಕೆಂದು ದುರನ್ನ ಉಂಡರೆ ಮಡಿಯಲ್ಲ, ಏಕಾಂತ ಧ್ಯಾನವೂ ಇಲ್ಲದೆ ಮಡಿಯಲ್ಲ, ಪಾಕಶಾಸನ ವಂದ್ಯ ವಿಜಯ ವಿಠಲ ರೇಯ ಸಾಕುವ ನೆನ್ನದಿರೆ ಸಚೈಲ ಮಡಿಯಲ್ಲ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳಿದ್ರು, ಒಳ್ಳೆಯ ಶುದ್ಧವಾದ ಅನ್ನವನ್ನ ಸ್ವೀಕಾರ ಮಾಡಬೇಕು. ಶುದ್ಧವಾದ ಅನ್ನವನ್ನ ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಆಹಾರ ಶುದ್ಧೋ ಸತ್ವಶುದ್ಧಿಹಿ ಅಂತ ಹೇಳದ ಹಾಗೆ ಆಹಾರ ಮತ್ತು ನೀರು ಜಲ ಅವು ಯಾವಾಗಲೂ ಶುದ್ಧವಾಗಿರಬೇಕು. ಅಯೋಗ್ಯರ ಕೈಯಲ್ಲಿ, ಆಚರಣೆ ಇಲ್ಲದವರಂತಹ ಕೈಯಲ್ಲಿ ಊಟ ಮಾಡಿದರೆ ಅದು ಮಡಿಯಲ್ಲ. ಇನ್ನು ಸ್ವಾರ್ಥಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಪರರನ್ನ ಬಳಲಿಸಿದರೆ, ಅವರಿಗೆ ನೋವು ಕೊಟ್ಟರೆ, ಹಿಂಸೆ ಮಾಡಿದರೆ ಭಗವಂತ ಮೆಚ್ಚೋದಿಲ್ಲ, ಅದು ಮಡಿಯಲ್ಲ. ಇನ್ನು ಮುಂದೆ ಹೇಳ್ತಾರೆ, ಅವಾಚ್ಯ ಶಬ್ದಗಳಿಂದ ವಾಕುಬದ್ಧವಿಲ್ಲದವರಿಗೆ ಮಡಿಯಲ್ಲಿದ್ದಾಗೆ ಬಯ್ಯೋದು ಜಾಸ್ತಿ. ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ, ನಾಲಿಗೆ ಮೇಲೆ ಹಿಡಿತ ಇರೋದೇ ಇಲ್ಲ. ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು, ಅದನ್ನು ಮಾಡೋದೇ ಇಲ್ಲ. ಅದನ್ನು ಬಿಟ್ಟು ಎಲ್ಲಾ ಅವಾಚ್ಯ ಶಬ್ದಗಳನ್ನ ಮಾತಾಡ್ತಾರೆ. ಅದನ್ನ ಮಾತಾಡಿದ್ರೆ ಮಾತಾಡೋಂಥವ್ರು ಅವರೆಲ್ಲ ಮಡಿಯಲ್ಲ, ಮೈಲಿಗೆ ಆಗ್ಬಿಡ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಹೇಳ್ತಾರೆ, ಭಗವಂತನ ಸ್ಮರಣೆಯನ್ನ ಮಾಡೋದು ಎಷ್ಟು ಮುಖ್ಯ ಅಂದ್ರೆ, ದುರಹಂಕಾರಿಯಾಗಿರುವಂತಹ ಏಕೀತನ ಅಂತ ಹೇಳ್ತಾರೆ, ದುರಹಂಕಾರಿಯಾಗಿರುವಂತಹ ವ್ಯವಹಾರ ಮಾಡ್ತಾ ಬೇಕಾದಷ್ಟು ನೀವು ಮುಳುಗಿ ಹಾಕಿದ್ರು, ಗಂಗಾ ನದಿಯಲ್ಲೇ ಹೋಗಿ ಮುಳುಗಿದ್ರು ಅದು ಮಡಿಯ ಅನ್ಸ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಹೇಳ್ತಾರೆ, ಬೇಕೆಂದು ದುರನ್ನ ಉಂಡರೆ ಮಡಿಯಲ್ಲ, ಗೊತ್ತಿದ್ದು ಅಯೋಗ್ಯರ ಕೈಯಲ್ಲಿ ದುರಾನ್ನವನ್ನ ಉಂಡಿದ್ದೇ ಆದ್ರೆ, ಸೂತಕದಲ್ಲಿ ಉಂಡಿದ್ದೇ ಆದ್ರೆ ಆ ಒಂದು ದ್ರೋಷದಿಂದನೂ ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ, ಅದು ನಿಷಿದ್ಧವಾಗಿರುವಂಥದ್ದು ಅಂತ ಹೇಳ್ತಾರೆ. ಇನ್ನು ಉದ್ದೇಶಪೂರ್ವಕವಾಗಿ ಉಂಡ್ರಂತೂ ಅವನಿಗೆ ಯಾವ ರೀತಿ ಶುದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಮಡಿಗೆ ಬರೋದೇ ಇಲ್ಲ ಅಂತ ಹೇಳ್ತಾರೆ. ಇನ್ನು ಭಗವಂತ ಏಕಾಂತದಲ್ಲಿ ಭಗವಂತನ ಧ್ಯಾನವನ್ನ ಮಾಡದೇ ಇರುವಂತಹ ವ್ಯಕ್ತಿ ಅವನು ಮಡಿಗೆ ಬರೋದಿಲ್ಲಪ್ಪ. ಪಾಕಶಾಸನ, ಪಾಕ ಅನ್ನುವಂತಹ ದೈತ್ಯನನ್ನ ಶಾಸನ ಮಾಡಿರುವಂತಹ ಇಂದ್ರದೇವರೇನಿದ್ದಾರಲ್ಲ ಅವರಿಂದ ವಂದಿತನ ಪಾಕಶಾಸನ ಅಂತ ಹರಿಕಥಾಮೃತಸಾರದಲ್ಲೂ ಶಬ್ದವನ್ನು ಬಳಸಿದ್ದಾರೆ. ಅದನ್ನೇ ವಿಜಯದಾಸರು ಬಳಸಿದ್ದನ್ನೇ ಜಗನ್ನಾಥದಾಸರು ಬಳಸಿದ್ದಾರೆ. ಪಾಕ ಅನ್ನುವಂತಹ ದೈತ್ಯನನ್ನ ಶಾಸನ ಮಾಡಿರುವಂತಹ ಇಂದ್ರದೇವರಿಂದ ಪೂಜಿತನಾಗಿರುವಂತಹ ವಿಜಯ ವಿಠಲ ಪಾಕಶಾಸನ ಒಂದೇ ವಿಜಯ ವಿಠಲ ರೇಯ ಸಾಕುವನ್ನದಿದರೆ ಸಚೈಲ ಮಡಿಯಲ್ಲ. ಅವನನ್ನ ಸ್ಮರಣೆ ಮಾಡದೆ ಎಷ್ಟು ಸಾರೆ ನೀವು ನೀರಿನಲ್ಲಿ ಮುಡುಗಿದ್ರು ಏನೂ ಪ್ರಯೋಜನ ಇಲ್ಲ.
ಇನ್ನು ಮುಂದೆ ಹೇಳ್ತಾರೆ ಇದು ಭಾರಿ ಮಹತ್ವ ಆಗಿರುವಂತದ್ದು. ಗುರುಗಳಿಗೆ ನಮಿಸದಿದ್ದರನು ಮಡಿಯಲ್ಲ. ನೀವೇನೇ ಕರ್ಮವನ್ನ ಮಾಡಿದ್ರು ಗುರುಗಳ ಸ್ಮರಣೆ ಆಪಾದಮೌಳಿ ಪರ್ಯಂತಂ ಗುರುನಾಮ ಆಕೃತಿಂ ಸ್ಮರೇ ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧಂಚಿತ ಮನೋರಥಾಹ. ಪ್ರಖ್ಯಾತವಾಗಿರುವಂತಹ ಶ್ಲೋಕ, ಎಲ್ಲರ ಬಯಲ್ಲಿ ಬರುವಂತಹ ಶ್ಲೋಕ. ಗುರುಗಳ ಸ್ಮರಣೆ ಇಲ್ಲದೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಅದನ್ನೇ ವಿಜಯದಾಸರು, ಪುರಂದರದಾಸರ ಮಾತನ್ನೇ ವಿಜಯದಾಸರು ಹೇಳ್ತಾ ಇದ್ದಾರೆ. ಗುರುಗಳಿಗೆ ನಮಿಸದೆ ನೀವು ಏನ್ ಧರ್ಮ ಕರ್ಮ ಆಚರಣೆ ಮಾಡಿದ್ರು ಏನೂ ಫಲ ಬರೋದಿಲ್ಲ, ಅದು ಮಡಿಯಲ್ಲ. ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಎರಡನೇದಾಗಿ ಹೇಳಿದ್ರು, ದುರುಳ ಜನರ ಸಂಗತಿ ಇದ್ದರೆ ಮಡಿಯಲ್ಲ, ಕರೆಕರೆ ಸತಿಯಿಂದ ಧ್ಯಾನಾದಿಗೆ ಮಡಿಯಲ್ಲ, ತರಳೇ ದೃಷಣ್ಣಿಗೆ ಕೇವಲ ಮಡಿಯಲ್ಲ, ಹರಿನೈವೇದ್ಯವನು ಕೊಳದಲೇ ಮಡಿಯಲ್ಲ, ನೆರೆಮನೆ ಸೆರೆಕೊಂಡವಗೆ ಮಡಿಯಲ್ಲ, ಪರಮಶುದ್ಧ ವಿಜಯ ವಿಠಲನ್ನ ಚರಣದಲ್ಲಿ ರತಿ ಇಲ್ಲದಲೇ ಮಡಿಯಲ್ಲ. ಕೊನೆಗೆ ಜತೆ ಹೇಳ್ತಾರೆ, ಕೋಪದವನ ಸಂಗಡ ಇರೆ ಮಡಿಯಲ್ಲ, ಶ್ರೀಪತಿ ವಿಜಯ ವಿಠಲ ನೊಲಿಯದಿರೆ ಮಡಿಯಲ್ಲ. ಇದರ ಒಂದು ತಾತ್ಪರ್ಯವನ್ನು ನೋಡೋಣ. ಮೊದಲನೇದಾಗಿ ಗುರುಗಳ ಒಂದು ಪೂಜೆ ಅತ್ಯಂತ ಮಹತ್ವವಾಗಿರುವಂಥದ್ದು. ಎಷ್ಟರ ಮಟ್ಟಿಗೆ ಅಂದ್ರೆ, ದೇವರ ಪೂಜಾ ಮಾಡುವಂತಹ ಸಂದರ್ಭದಲ್ಲಿ ಮಹಾಸ್ವಾಮಿಗಳವರು ಬಂದಿದ್ದಾರೆ ಅಂತ ಅನ್ಕೋಣ. ಉದಾಹರಣೆಗೆ ಅಲ್ಲಿ ಭಗವಂತ ಬಂದಿರ್ತಾನೆ, ಗುರುಗಳಲ್ಲಿ ಭಗವಂತ ಬಂದಿರ್ತಾನೆ. ಪೂಜೆಯನ್ನ ಬಿಟ್ಟು ಬಂದು ಅವರಿಗೆ ನಮಸ್ಕಾರ ಮಾಡಿದ ಮೇಲೆ ಮತ್ತೆ ಪೂಜಾ ಮಾಡಬೇಕು. ಹಿರಿಯರಿಂದ ಬಂದಿರುವಂತಹ ಪದ್ಧತಿ ಅಷ್ಟು ಆ ಗುರುಗಳಲ್ಲಿ ಸನ್ನಿಧಾನ ಭಗವಂತಂದಿರ್ತದೆ. ಹಾಗಾಗಿ ಅದನ್ನ ಮಾಡದೆ ನೀವು ಎಷ್ಟು ಪೂಜಾ ಮಾಡಿದ್ರು ಸ್ನಾನ ಮಾಡಿದ್ರು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ, ನಾವು ಕಥೆಯನ್ನ ಕೇಳಿದ್ದೀವಿ, ಇಂದ್ರದ್ಯುಮ್ನ ರಾಜ ಅಗಸ್ತ್ಯರು ಬಂದಂತ ಸಂದರ್ಭದಲ್ಲಿ ಎದ್ದು ನಮಸ್ಕಾರ ಮಾಡದೆ ಮಾಡದೇ ಇರೋದಕ್ಕೆ, ಅಗೌರವವನ್ನು ತೋರಿಸಿದ್ದಕ್ಕೆ ಅವನು ಗಜೇಂದ್ರನಾಗಿ ಹುಟ್ಟಿದ. ನಾವು ಕಥೆಯನ್ನ ಕೇಳ್ತೀವಿ. ಕಾರಣ ಏನು ಅಂದ್ರೆ, ಜ್ಞಾನಿಗಳು ಬಂದಾಗ ಅವರಿಗೆ ನಮಸ್ಕಾರವನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮದಕರಿ ಮಡಿವೀನೋಳು ಮಕರಿ ಬಾಧೆಗೆ ಸಿಲುಕಿ. ಎಷ್ಟು ಸುಂದರವಾಗಿ ಪುರಂದರದಾಸರು ತಿಳಿಸ್ತಾರೆ, ಮದಕರಿ ಮಡುವೀನೋಳು ಮಕರಿ ಬಾಧೆಗೆ ಸಿಲುಕಿ, ಪದುಮಾಕ್ಷ ಪದುಮೇಶ ಪದುಮನಾಭ ಪದುಮ ಸಂಭವನಯ್ಯ ಪಾಹಿ ಪಾಹಿ ಎನಲು, ಒದಗಿ ರಕ್ಷಿಸಿದೆ ತವ ದಯವೋ ಸಾಧನವೋ, ನಿದಯ ಪರನೋ ನಿನ್ನವರ ಸಾಧನವೋ. ದೊಡ್ಡವರು ಬಂದಾಗ ಎದ್ದು ನಮಸ್ಕಾರವನ್ನ ಮಾಡಬೇಕು, ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಗಜೇಂದ್ರ ಅದಕ್ಕೆ ಉತ್ತಮ ಉದಾಹರಣೆ. ಇನ್ನು ಎರಡನೇದು ಹೇಳ್ತಾರೆ, ಯಾವಾಗಲೂ ಸಜ್ಜನರ ಸಹವಾಸವನ್ನ ಮಾಡಬೇಕು. ಸಜ್ಜನರ ಸಹವಾಸವನ್ನ ಮಾಡದೆ ನೀವು ಏನ್ ಧರ್ಮ ಕರ್ಮ ಮಾಡಿದ್ರು ಪ್ರಯೋಜನ ಇಲ್ಲ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ದುರ್ಯೋಧನ ಸಂಘವನ್ನ ಮಾಡಿರುವಂತಹ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಮೂರೂ ಜನ ಅತ್ಯುತ್ತಮವಾದ ಕೃಷ್ಣನ ಭಕ್ತರೇ. ಆದರೆ ಕಲಿಯ ಸಂಪರ್ಕ, ದುರ್ಯೋಧನನ ಸಂಪರ್ಕ ಅವರಿಗೇನಾಗಿದೆ ಗೊತ್ತಿ ಅಂತ ನಾವು ಮಹಾಭಾರತವನ್ನ ಓದ್ದವರಿಗೆ ಗೊತ್ತಾಗತ್ತೆ. ಅಂದ್ರೆ ಸಜ್ಜನರ ಸಹವಾಸವನ್ನ ಯಾವಾಗ್ಲೂ ಮಾಡಬೇಕು, ದುಷ್ಟ ಜನರ ಸಹವಾಸವನ್ನ ಮಾಡಬಾರದು, ಅದು ಮಡಿಯಲ್ಲ. ಇನ್ನು ನಿರಂತರವಾಗಿ ಭಗವಂತನ ಸೇವೆಯನ್ನ ಮಾಡುವಂಥದ್ದಿದೆಯಲ್ಲ, ಅತ್ಯಂತ ಮಹತ್ವವಾಗಿರುವಂಥದ್ದು, ಅದನ್ನಿಲ್ಲಿ ಹೇಳ್ತಾರೆ. ಏನು ಅಂದ್ರೆ, ನಾವು ಮಾಡುವಂತಹ ಭಗವಂತನ ಸ್ಮರಣೆ ಅದು ಭಾರಿ ವಿಶೇಷವಾಗಿರುವಂಥದ್ದು. ದುಷ್ಟ ಇಲ್ಲಿ ಹೇಳ್ತಾರೆ, ತರಳೆ ದೃಷಣಿಗೆ ಕೇವಲ ಮಡಿಯಲ್ಲ, ಕರೆಕರೆ ಸತಿಯಿಂದ ಧ್ಯಾನಾದಿಗೆ ಮಡಿಯಲ್ಲ. ಇಲ್ಲೊಂದು ಮಾತು ಹೇಳಿದ್ರು ಅಂದ್ರೆ, ಶಾಸ್ತ್ರ ಹೇಳ್ತಾ ಇದೆ, ನಿರಂತರವಾಗಿ ಪತಿಯೊಂದಿಗೆ ಕರೆಕರೆ ರಗಳೆ ಮಾಡುವಂತಹ ಪೀಡಿಸುವ ಪತಿಯ ಮಾತಿಗೆ ಯಾವಾಗ್ಲೂ ವಿರುದ್ಧವನ್ನ ಮಾಡುವಂತಹ ಹೆಂಡತಿ ಪ್ರಾಣ ಹಿಂಡುತಿ ಅಂತ ಹೇಳಿದ್ದಾರಲ್ಲ ಹಾಗೆ, ಧ್ಯಾನಾದಿಗಳಿಗೆ ಅಡ್ಡಿಯಾದಾಗ ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ. ಪತಿಗೆ ಯಾವಾಗಲೂ ಸಹಾಯಕಳಾಗಿ ಪತ್ನಿ ಇರಬೇಕಪ್ಪ ಅಂತ ಹೇಳ್ತಾರೆ. ರಾಮನನ್ನ ಕಾಡಿಗಟ್ಟಿರುವಂತಹ ಕೈಕೈದಾಳಲ್ಲ, ಪತಿಯ ವಿರುದ್ಧವಾಗಿ ದಶರಥನ ಮನಸ್ಸಿಗೆ ತುಂಬಾ ನೋವಾಗುವ ಹಾಗೆ ರಾಮದೇವರನ್ನ ಕಾಡಿಗೆ ಕಡಿಸ್ಲಿಕ್ಕೆ ದಶರಥನಿಗೆ ಒಂದಿಷ್ಟು ಮನಸ್ಸಿರಲಿಲ್ಲ. ಆದರೂ
ಪತ್ನಿಗೆ ಕೊಟ್ಟಿರುವಂತಹ ವರ ಅಂತ ಹೇಳಿ ಅವನನ್ನ ಕಾಡಿ ಕಳಿಸಿದ್ದಾನೆ. ಹಾಗಾಗಿ ಭಗವಂತನ ಧ್ಯಾನಕ್ಕೆ ಧರ್ಮ ಕರ್ಮಾದಿಗಳನ್ನು ಮಾಡೋದಕ್ಕೆ ಅತ್ಯಂತ ಸಹಾಯಕಳಾಗಿರಬೇಕು ಪತ್ನಿ ಅಂತ ಹೇಳ್ತಾರೆ. ಅಷ್ಟು ಆ ಅತ್ಯಂತ ಮಹತ್ವವಾಗಿರುವಂಥದ್ದು, ಇಲ್ಲ ಅಂದ್ರೆ ಅದು ಮಡಿಯಲ್ಲ. ಮುಂದೆ ಹೇಳ್ತಾರೆ, ಪರಮಶುದ್ಧ ವಿಜಯ ವಿಠಲನ್ನ ಚರಣದಲ್ಲಿ ರತಿ ಇಲ್ಲದಲೇ ಮಡಿಯಲ್ಲ. ಭಗವಂತ ಕೊಟ್ಟಿರುವಂತಹ ವಿಶಿಷ್ಟವಾದ ದೇಹ, ಆ ಭಗವಂತನ ನೈವೇದ್ಯವನ್ನ ಪ್ರತಿನಿತ್ಯ ಸ್ವೀಕಾರ ಮಾಡಬೇಕು. ಭಗವಂತನಿಗೆ ನೈವೇದ್ಯವನ್ನ ಮಾಡದೆ ಯಾವ ಒಂದು ಹನಿ ಪದಾರ್ಥ ನಮ್ಮ ಬಾಯಲ್ಲಿ ಬೀಳಬಾರದು. ಅದು ಶಾಸ್ತ್ರ ನಮಗೆ ನೀಡಿರುವಂತಹ ಸಂದೇಶ. ಅಂತಹ ನೈವೇದ್ಯವನ್ನ ವಿಶೇಷವಾಗಿ ಭಗವಂತನಿಗೆ ಸಮರ್ಪಣವನ್ನ ಮಾಡಿ ಅದನ್ನ ಸ್ವೀಕಾರ ಮಾಡಬೇಕು. ತನ್ನ ಪತ್ನಿಯನ್ನ ಬಿಟ್ಟು ಪಕ್ಕದ ಮನೆಯೊಳೊಂದಿಗೆ ಸೇರುವಂತಹ ಅವನು ಮಡಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಹರಿಗೆ ನಿವೇದಿಸದೆ ಅನ್ನವನ್ನ ಉಂಡ್ರೆ ಅದೂ ಮಡಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಪರಮ ಪವಿತ್ರನಾಗಿರುವಂತಹ ಭಗವಂತನ ಸ್ಮರಣೆ ಮಾಡದೆ ನೀವೆಷ್ಟು ಸಾರಿ ಮುಳುಗಿದ್ರೂ ಮಡಿಯಲ್ಲ. ಇನ್ನು ಕೊನೆಗೊಂದು ಮಾತು ಹೇಳಿಬಿಟ್ರು. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನೆ, ಸುಳಾದಿ ಅಂತ ಅಂದು ಕೂಡಲೇ ಜತೆ ಅಂತ ಕೊಟ್ಟಿರ್ತಾರೆ ಕೊನೆಗೆ. ಇಡೀ ಸುಳಾದಿಯ ಸಾರವನ್ನ ಹೇಳುವಂತದ್ದು, ಕೋಪದವನ ಸಂಗಡ ಇರಲಿಲ್ಲರೆ ಮಡಿಯಲ್ಲ, ಶ್ರೀಪತಿ ವಿಜಯ ವಿಠನ ನೊಲಿಯದಿದ್ದರೆ ಮಡಿಯಲ್ಲ. ಒಂದೇ ಮಾತಿನಲ್ಲಿ ಇಡೀ ಮಡಿ ಸುಳಾದಿಯ ಸಾರಾಂಶವನ್ನು ತಿಳಿಸ್ತಾ ಇದ್ದಾರೆ. ಕೋಪ, ಸುಳ್ಳು, ವಂಚನೆ, ಅತಿಯಾದ ಆಸೆ ಇರುವಂತಹ ವ್ಯಕ್ತಿಯೊಂದಿಗೆ ನಾವು ಯಾವಾಗ್ಲೂ ಇದ್ರೆ ಅದು ಮಡಿ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ಯಾಕೆ? ಭಗವಂತನ ವಿಶೇಷ ಸನ್ನಿಧಾನ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ಜಗತ್ತನ್ನೇ ಪವಿತ್ರಗೊಳಿಸುವಂತಹ, ಇಡೀ ಜಗತ್ತು ನಿಂತಿರೋದೇ ಯಾರ ಮೇಲೆ? ಸೂರ್ಯನ ಮೇಲೆ. ಸೂರ್ಯ ಇಲ್ಲ ಅಂದ್ರೆ ಜಗತ್ತಿಲ್ಲೇ ಇಲ್ಲ. ಆ ಸೂರ್ಯನ ಅಂಶನಾಗಿರುವಂತಹ ಕರ್ಣ ಸ್ವತಃ ಪವಿತ್ರನಾಗಿದ್ರು ಭಗವಂತನನ್ನ ಪಾಂಡವರನ್ನ ವಲಿಸದೆ ಅಪವಿತ್ರನಾದ. ಕೃಷ್ಣ ಪರಮಾತ್ಮನ ವಿರುದ್ಧವಾಗಿ ನಿಂತ, ಅರ್ಜುನನ ವಿರುದ್ಧವಾಗಿ ನಿಂತ, ಭೀಮಸೇನ ದೇವರ ವಿರುದ್ಧವಾಗಿ ನಿಂತ. ಅಂದ್ರೆ ಸ್ವವರ್ಣಾಶ್ರಮೋಚಿತವಾಗಿರುವಂತಹ ಧರ್ಮವನ್ನ ಕರ್ತವ್ಯವನ್ನ ಮರೆತು ನೀವು ಎಷ್ಟೇ ಕೆಲಸ ಮಾಡಿದ್ರು, ಬೇರೆ ಕೆಲಸವನ್ನ ಮಾಡಿದ್ರು ಅದು ಮಡಿ ಅಂತ ಅನಿಸ್ಕೊಳ್ಳೋದಿಲ್ಲ. ಅವನು ಮಡಿ ಆಗೋದೇ ಇಲ್ಲ. ಯಾರಿಗೆ ಯಾವ ಕೆಲಸವನ್ನ ಮಾಡುವಂತ ಶಾಸ್ತ್ರ ಹೇಳಿದನೋ, ಬ್ರಾಹ್ಮಣ ಅವನಿಗೆ ಕರ್ತವ್ಯಗಳನ್ನು ಹೇಳಿದ್ದಾರೆ, ಕ್ಷತ್ರಿಯ ಅವನಿಗೆ ಆದ ಕರ್ತವ್ಯಗಳಿದೆ, ವೈಶ್ಯ ಅವನಿಗೆ ಆದ ಕರ್ತವ್ಯಗಳಿದೆ, ಅದನ್ನ ಗಂಡ ಪತಿ ಅವನಿಗೆ ಧರ್ಮ ಹೇಳಿದ್ದಾರೆ, ಸ್ತ್ರೀ ಪತ್ನಿ ಅವಳಿಗೆ ಧರ್ಮ ಹೇಳಿದ್ದಾರೆ, ಮಕ್ಕಳು ಅವರಿಗೂ ಧರ್ಮ ಹೇಳಿದ್ದಾರೆ. ಅವರವರ ಧರ್ಮಗಳನ್ನು ಅವರು ಪಾಲಿಸಬೇಕೇ ಹೊರತು ಅದನ್ನ ಬಿಟ್ಟು ಬೇರೆಯವರ ಧರ್ಮವನ್ನ ಪಾಲನೆ ಮಾಡಿದರೆ ಅದು ಮಡಿ ಆಗೋದೇ ಇಲ್ಲ. ಎಷ್ಟು ಒಂದು ಉತ್ತಮವಾದ ಸಂದೇಶವನ್ನ ಈ ಮಡಿ ಸುಳಾದಿಯಲ್ಲಿ ತಿಳಿಸಿದ್ದಾರೆ. ಭಗವಂತನ ಸ್ಮರಣೆ ನಿಜವಾದ ಮಡಿ, ಅದು ಇದರ ಸಂದೇಶ. ಅಂದ್ರೆ ಭಗವಂತನ ಸ್ಮರಣೆಯನ್ನ ಮಾಡದೆ ನೀವೆಷ್ಟು ಸಾರಿ ಮುಳುಗಿದ್ರೂ ಅದು ಮಡಿಯಾಗೋದಿಲ್ಲ. ಇದು ನಮಗೆ ವಿಜಯದಾಸರು ಮಡಿ ಸುಳಾದಿಯಲ್ಲಿ ಕೊಟ್ಟಿರುವಂತಹ ಸಂದೇಶ.